ಸಂಬಂಧ ಮುಂದೆ ಸಂಬಂಧಗಳಿಗೆ ಭಾವನೆಗಳಿಗೆ ಬೆಲೆನೆ ಇಲ್ವಾ ಅನ್ನುವಂತಹ ಸ್ಥಿತಿ ಇವತ್ತು ನಮ್ಮ ಈ ಸ್ಟೋರಿಗಳಲ್ಲಿ ಕಂಡು ಬರ್ತಾ ಇದೆ. ನಾನು ಈಗಾಗಲೇ ಮಂಗಳೂರಿನಿಂದ ಸ್ಟೆಲ್ಲಾ ಡಿಸೋಜಾ ಅವರನ್ನು ನಿಮಗೆ ಪರಿಚಯ ಮಾಡಿಸ್ಕೊಟ್ಟಿದ್ದೀನಿ. ಅವರ ಕಥೆ ಏನು ಬಹಳ ವಿಭಿನ್ನವಾಗಿಲ್ಲ, ಆದರೆ ಅಲ್ಲಿ ವಿಪರ್ಯಾಸ ಏನು ಅಂದರೆ ರಕ್ತ ಹಂಚಿಕೊಂಡು ಹುಟ್ಟಿದಂತಹ ಸೋದರನೇ ಈ ರೀತಿಯಾದಂತಹ ಅನ್ಯಾಯ ಮಾಡಿದರೆ, ಸೋದರ ಮತ್ತು ಆತನ ಮಕ್ಕಳು ಹಾಗಾದರೆ ಸ್ಟೆಲ್ಲಾ ಡಿಸೋಜಾಗೆ ಮಾಡಿರುವಂತಹ ಅನ್ಯಾಯ ಆದರೂ ಏನು ನೋಡ್ಕೊಂಬನ್ನಿ. ನನ್ನ ಹೆಸರು ಸ್ಟೆಲ್ಲಾ ಡಿಸೋಜಾ, ವಯಸ್ಸು 82 ವರ್ಷ, ಮಂಗಳೂರಿನ ವಾಮಂಜೂರು ನನ್ನೂರು. ತಮ್ಮ ತಮ್ಮನ ಹೆಂಡತಿ ಮತ್ತು ಮಕ್ಕಳು ನನ್ನ ಆಸ್ತಿಯನ್ನ ಕಿತ್ತುಕೊಂಡು ಬೀದಿ ಪಾಲು ಮಾಡಿದ್ದಾರೆ. ಇದು ನನ್ನ ಕಥೆ ವ್ಯಥೆ. ಇಲ್ಲಿ ಜಾಗ ಎಲ್ಲ ಖಾಲಿ ಇತ್ತು, ಎಲ್ಲ ತಗೊಳ್ತಿದ್ರು. ನಾನು 5 ಸೆನ್ಸಿಗೆ 10,000 ಇದೆಲ್ಲ ಇಲ್ಲೆಲ್ಲ ತಗೊಂಡಿದ್ದಾರೆ ಆಗ 22 ವರ್ಷದ ಮೊದಲು. ಈಗ 3 ಲಕ್ಷ ಜಾಗಿಗೆ ಉಂಟು. ಮತ್ತು ನನ್ನ ತಮ್ಮ ಇದ್ದ, ಈಗ ತೀರೋಗಿದ್ದಾನೆ. ಅವನ ಸಹಾಯದಿಂದ ಎಲ್ಲ ಮನೆ ಕಟ್ಟಲಿಕ್ಕೆಲ್ಲ ಅವ್ರು ಸಹಾಯ ಮಾಡಿದ್ದೆ. ನನಗೇನಿಲ್ಲ, ಎಲ್ಲ ಮೇಸ್ತ್ರಿ ಎಲ್ಲ ತಂದದ್ದು. ನಾನು ಆಗ ಅಲ್ಲಿ ಮುಡಿದ್ರಲ್ಲಿದ್ದೆ, ರಿಟೈರ್ಡ್ ಆಗಲಿಲ್ಲ, ಟೀಚರ್ ಆಗಿದ್ದೆ ನಾನು. ಅವ್ರು ಬರ್ತಾ ಇದ್ರು 8 ದಿವಸಕ್ಕೊಮ್ಮೆ, ಆದಿತ್ಯರು ಬರ್ತಿದ್ರು. ಇಲ್ಲಿ ಗಮ್ಮತ್ತು ಇರ್ತದಲ್ಲ, ಆದಿತ್ಯರು ಹಾಗೆ ಬರ್ತಾಯಿದ್ರು. ಒಂದು ದಿವಸ ಇಷ್ಟಿಗೆ ಬಂದು, ಹಾಗಾದರೆ ನಮ್ಮ ಮನೆ ಅವ್ರ ಹತ್ರ ಹೇಳಿದೆ, ಒಳ್ಳೆ ಬೆಲೆ ಬಂದರೆ ನಾನು ಮನೆ ಮಾರ್ತೇನೆ, ನಾನು ಒಬ್ಬಳಿಗೆ ಯಾಕೆ ಅಂತ. ಅದು ತೋದಾಗ ಬಂದರು, ಒಳ್ಳೆ ಒಂದು ಗಿರಾಕಿ ಉಂಟು ನಮ್ಮ ಆಚೆಗೆ ಅಂತ ಹೇಳಿದರು ಅವರು. ಹಾಗಾದರೆ ಅವರಿಗೆ ಇಲ್ಲಿ ಬರಲಿಕ್ಕೆ ಹೇಳ್ತೀರಾ ಅಂತ ಹೇಳಿದರು. ಬೇಡ, ನೀವು ರೆಕಾರ್ಡ್ ಕೊಡಿ, ಅಲ್ಲಿ ನಾನು ತೋರಿಸಿ ಮತ್ತೆ ಬೇಕಾದರೆ ಬಂದ ರೆಕಾರ್ಡ್ ಅವ್ರು ರೆಕಾರ್ಡ್ ನೋಡಬೇಕಂತ ಹೇಳಿದಾರಲ್ಲ ಮೊದಲು, ಅದಕ್ಕೆ ರೆಕಾರ್ಡ್ ನನ್ನ ಹತ್ರ ಕೊಡಿ ಅಂತ ಹೇಳಿದರು. ನಾನು ಅತ್ತಿಗೆ ಅಲ್ಲೂ ನನ್ನ ತಮ್ಮನ ಹೆಂಡತಿ, ಪ್ರೀತಿಯ ತಮ್ಮ ನನ್ನದು, ಕಡೆಯವನಿಗಿಂತ ಮೊದಲೇ ನಾನು ಇಲ್ಲಿ ಬರ್ತಾ ಹೋಗ್ತಾ ಇದ್ದ. ಹಾಗೆ ನಾನು ಸತ್ಯದಲ್ಲಿ ಕೊಟ್ಟೆ. ಅವ್ರು ಹೇಳಿದರು, ಹ್ಞೂ ಜಾಗ್ರತೆಯಲ್ಲಿ, ಏನು ಹೆದರಿಬೇಡಿ, ನಾನು ಆ ಕೂಡಲೇ ತಂದು ಇದು ಆದ ನೋಡಿದ ಕೂಡಲೇ ಒಂದು 2-3 ದಿವಸದಲ್ಲಿ ಬರ್ತೇನೆ ಅಂತ ಹೇಳಿದವರು ಬರಲೇ ಇಲ್ಲ. ನಾನು ಫೋನ್ ಮಾಡಿ 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 ಸಾಕಾಯಿತು ನನಗೆ. ಈ ರೆಕಾರ್ಡ್ ನನ್ನ ಹತ್ರ ಇರಲಿ, ಇದಕ್ಕೆ ಒಳ್ಳೆ ಬೆಲೆ ಬಂದ ಕೂಡಲೇ ನಾನು ನಿಮಗೆ ಕೇಳ್ತೇನೆ ಅಂತೇಳಿ ನಾನಿದ್ದರಲ್ಲಿ ಈ ರೆಕಾರ್ಡ್ ನನ್ನ ಹತ್ರ ಉಂಟಂತ ಬರೆದು ಇಟ್ಟಿದ್ದೇನೆ ಇದರಲ್ಲಿ ಅಂತ ಹೇಳಿದರು. ಹಾಗಾದರೆ ತೆಗೀರಿ ಅಂತ ಹೇಳಿದರೆ, ಅಲ್ಲಿ ಬರ್ತೀರಿ ಅಂತ ಹೇಳಿದರು. ಓದುವಾಗ ನಾನು ಕರ್ನಾಟಕ ತಗೊಂಡು ಬರ್ತೇನೆ, ಇಲ್ಲಿಗೆ ಬರ್ತೇನೆ, ಇಲ್ಲಿ ಈ ಮನೆ ದಾಟಿ ಆಚೆ ಮನೆಗೆ ಅವರು ಅಲ್ಲಿ ಇಲ್ಲ ಅಂತ ಹೇಳಿದರು. ಕರ್ನಾಟಕ ತರುವಾಗ ತರಲಿಕ್ಕೆ ಗೊತ್ತಾಗ್ತದೆ. ಹಾಗಾದರೆ ನನ್ನನ್ನು ನಂಬಿ ನೀವು, ನನ್ನ ನಂಬಿಕೆ ಇಲ್ವ ನಿಮಗೆ ಅಂತ ಹೇಳಿ. ನಾನು ಸತ್ಯ ಅಂತ ನಂಬಿದೆ, ಎಲ್ಲ ಸತ್ಯ ನನಗೆ. ನನಗೆ ಈ ಸುಳ್ಳು ಅದು ಇದು ನನಗೆ ಗೊತ್ತಿಲ್ಲ, ನನ್ನ ಜನ್ಮದಲ್ಲಿ ಗೊತ್ತಿಲ್ಲ. ನಾನು ಈ ಬೇಸರದಲ್ಲೇ ನಂದು ತಲೆ ಹಾಳಾಗಿದೆ. ಕುಟುಂಬದವರೆಲ್ಲ ಯಾರ್ಯಾರ ಮನೆಯಲ್ಲಿದ್ದೆಯಲ್ಲ ಅಂದರೆ ಮಾಡು ನನ್ನ ಶಿವ. ನನಗೆ ನೆಂಟಸ್ತಿಕೆ ಇತ್ತು, ಆದರೆ ಶಾಲೆಯಲ್ಲಿ ಹೋಗುವಾಗ ನಿನ್ನ ಮಕ್ಕಳನ್ನು ನಾನು ನಿಮ್ಮ ಮದುವೆಯಾಗಲಿಕ್ಕೆ ಮನಸ್ಸು ಬರಲಿಲ್ಲ. ನಿಮ್ಮ ಮಕ್ಕಳು ಮದುವೆಯಾಗಲಿಲ್ಲ, ಯಾವ ಶಾಲೆ ಕಳಿಸ್ತಾರಲ್ಲ, ನನಗೆ ಮಕ್ಕಳದ್ದು ಭಾಳ ಪ್ರೀತಿ ನನಗೆ. ನಾನು ಸಣ್ಣ ಪ್ರಾಯದಲ್ಲಿ 7-9 ವರ್ಷದಲ್ಲಿ ಕೆನ್ನಿಂಗೋಳಿ ಆಶ್ರಮದಲ್ಲಿದ್ದೆ, ಸಿಸ್ಟರ್ನವರ ಆಶ್ರಮದಲ್ಲಿದ್ದೆ ನಾನು. ನನಗೆ ಈ ಊರಿಂದ ಹೆಚ್ಚಿಗೆ ನನಗೆ ಗೊತ್ತಿಲ್ಲ ನೋಡಿ. ಅದು ಒಂದು ಕಡೆಗೆ ಹೋಗಲಿಕ್ಕೆ ಉಂಟು, ಈಗ ನಿಮಗೆ ಅದು ರಿಜಿಸ್ಟರ್ ಆಫೀಸ್ ಅಂತ ನನಗೆ ಗೊತ್ತಿಲ್ಲ. ಅಲ್ಲಿ ಹೋಗಿ ದತ್ತದಾಗಲಿ ಕೇಳಿದರು, ಅದು ಸಾಕು. ಎಲ್ಲ ದಸ್ಕತೆ ಹಾಕಿದ್ರೆ ನನಗೆ ಏನಂತ ಗೊತ್ತಿರಲಿಲ್ಲ. ಈ ಭೂಮಿಯದು ನನಗೆ ವಿಷಯ ಗೊತ್ತಿಲ್ಲ, ಯಾರದಾದರೆ ಗೊತ್ತುಂಟು, ಎಲ್ಲ ವಿಷಯ ಗೊತ್ತುಂಟು, ಭೂಮಿಯದು ಗೊತ್ತಿರಲಿಲ್ಲ ನನಗೆ. ಏನು ಮಾಡೋದು
ತಮ್ಮದಲ್ಲದ ತಪ್ಪಿಗೆ ಈ ಇಳಿ ವಯಸ್ಸಿನಲ್ಲಿ ಸ್ಟೆಲ್ಲಾ ಡಿಸೋಜಾ ನೋವನ್ನ ಅನುಭವಿಸ್ತಾ ಇದ್ದಾರೆ. ಮಂಗಳೂರಿನಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಸ್ಟೆಲ್ಲಾ ಡಿಸೋಜಾ ಇದ್ದಾರೆ. ಸ್ಟೆಲ್ಲಾ ಅವರೇ, ಹೆತ್ತ ಒಡ ಹುಟ್ಟಿದ ತಮ್ಮನೇ ಈ ರೀತಿಯಾಗಿ ಕೃತ್ಯ ಮಾಡಿರೋದು, ಯಾವ ರೀತಿ ಅಮ್ಮ ನಿಮಗೆ ಅವರು ಮೋಸ ಮಾಡಿದ್ದು? ಅವರು ನಮ್ಮ ಮನೆಗೆ ಬರ್ತಾ ಇದ್ದರು, ತಿಂಗಳಿಗೊಮ್ಮೆ 15 ದಿವಸಕ್ಕೊಮ್ಮೆ ಬರ್ತಾ ಇದ್ದರು ಮೂಡುಬಿದ್ರೆಯಿಂದ. ಆಗ ಅವ್ರ ಹತ್ರ ನಾನು ಕೇಳಿದೆ, ನೀವು ಯಾಕೆ ಆಗಿ ಯಾವಾಗಲೂ ಬರೋದು, ಅಲ್ಲಿಂದ ಇಲ್ಲಿ ಬಸ್ಸಿಗೆ ತುಂಬ ಆಗ್ತದೆ ಅಂತ, ಅದು ನಿಮ್ಮ ನೋಡಲಿಕ್ಕೆ ಅಂತ ಹೇಳಿದರು ಅವರು. ಹಾಗೆ ಹೋಗ್ತಾ ಬರ್ತಾ ಇರುವಾಗ ಒಳ್ಳೆ ಪರಿಚಯ ಆಯ್ತದೆ ನನಗೆ ಸಹ. ಅವರ ನನ್ನ ಹತ್ರ ಮಾತಿ ಇರುವಾಗಿದ್ದಾನೆ, ಒಬ್ಬ ಮಗ ಇದ್ದಾನೆ ಅಂತ ನನಗೆ ಸ್ವಲ್ಪ ಪ್ರೀತಿ ಆಯಿತು. ಆ ಮಗುವನ್ನು ನೋಡಿ ಈಗ ದೊಡ್ಡವನಾಗಿದ್ದಾನೆ, ದೊಡ್ಡವನು ಆಗಿ ಫಾರಿನಿಗೆ ಹೋಗಿ ಎಲ್ಲ ಬಂದಿದ್ದಾನೆ. ನಾವು 8 ಮಕ್ಕಳಲ್ಲಿ ನಾನು ಮತ್ತು ನನ್ನ ತಮ್ಮ ಬೊಂಬೈಯಲ್ಲಿದ್ದೇನೆ, ಅವನು ಇಬ್ಬರು ಮಾತ್ರ ಬದುಕಿ ಇದ್ದೇವೆ. ಉಳಿದ ಮಕ್ಕಳು 3 ಹೆಣ್ಣುಗಳು, 3 ಗಂಡು ಮಕ್ಕಳು ತೀರಿ ಹೋಗಿದ್ದಾರೆ, ತಂದೆ ತಾಯಿ ಇಲ್ಲ. ನಾನೊಬ್ಬಳು ಹಾಗೆ ಒಂದು ಮನೆಯಲ್ಲಿ ಒಂದು 5 ಜಾರು ತಗೊಂಡು ಮನೆ ಕಟ್ಟಿಸಿ ಈವರೆಗೂ 22 ವರ್ಷದಿಂದ ಮನೆಯಲ್ಲಿ ಇದ್ದೇನೆ. ಆಗ ನನಗೆ ಈಗ ವಯಸ್ಸಾಯಿತು, ನನಗೆ ಸೌಖ್ಯವೂ ಇಲ್ಲ. ಅದಕ್ಕೋಸ್ಕರ ನನ್ನ ತಮ್ಮನ ಹೆಂಡತಿಯೊಬ್ಬರು ಬಂದು ನನ್ನ ಆರೈಕೆಯನ್ನು ಮಾಡ್ತಾ ಇದ್ದಾರೆ, ಅಡುಗೆ ಎಲ್ಲ ಮಾಡ್ತಾರೆ. ಈಗ ನನಗೆ ಏನು ಕಷ್ಟ ಅಂತ ಹೇಳಿದರೆ, ನನ್ನ ಮೊದಲು ಸ್ವಲ್ಪ ಒಂದು ವರ್ಷದ ಹಿಂದೆ ನನ್ನ ಅತ್ತಿಗೆ ಬಂದರು ಒಮ್ಮೆ, ಅದೇ ಜುಲಿಯಾನ್ ಅಂಡಿ ಸೋದವು, ಈಗ ಸೋದಾಗಿದ್ದಾರೆ ಅವರು. ಅವರು ಬರ್ತಾ ಹೋಗ್ತಾ ಇರ್ತಾ ಇದ್ರು, ಆದ್ದರಿಂದ ಅವ್ರ ಹತ್ರ ನನಗೆ ಸ್ವಲ್ಪ ಪ್ರೀತಿ ಆಯಿತು. ನನ್ನ ತಮ್ಮನ ಹೆಂಡತಿ ಅಲ್ಲ, ನನ್ನ ತಮ್ಮ ತೀರು ಹೋಗಿದ್ದಾನೆ ಅಂತೇಳಿ ಅವರು. ಒಂದು ದಿವಸ ನಾನು ಮನೆಯ ವಿಷಯದಲ್ಲಿ, ನನ್ನ ಮನೆ ಯಾರು ಜನ ಸಿಕ್ಕುವುದಿಲ್ಲ, ಇವರೆಲ್ಲ ಇದ್ದುದರಿಕೆ ಆಯಿತು, ಅವ್ರು ಹೋದರೆ ನನಗೆ ಯಾರು ಗತಿ ಇಲ್ಲ ಅಂತೇಳಿ ನಾನು ಮನೆ ಮಾರಿ ಎಲ್ಲಿಯಾದರೂ ನನ್ನ ಸಂಬಂಧದವರ ಮನೆಗೆ ಹೋಗ್ತೇನೆ ಅಂತ ಅಂದಾಜೆ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಅವರು ಅದೇ ಜುಲಿಯಾನ ಅತ್ತಿಗೆ ಬಂದು, ಹಾಗಾದರೆ ನಮ್ಮ ಮನೆ ಹತ್ರ ಒಬ್ಬರು ಒಳ್ಳೆ ಮನೆ ಜಾಗವನ್ನು ನೋಡಿ ದುಡ್ಡು ಕೊಡಿಸ್ತಾರೆ, ಮಾರಿಸ್ತಾರೆ ಅಂತ ಹೇಳಿದರು. ಹಾಗಾದರೆ ನೋಡಿ ಹೋದ್ರೆ ಅವ್ರ ಹತ್ರ ಕೇಳಿ ಹೇಗಂತೇಳಿ ಅಂತ ಹೇಳಿದ್ರು. ಅದಕ್ಕೆ ಮತ್ತೊಮ್ಮೆ ಬಂದು ನನ್ನ ರೆಕಾರ್ಡನ್ನು ತಗೊಂಡು ಹೋದರು, ಅವ್ರಿಗೂ ರೆಕಾರ್ಡ್ ನೋಡಬೇಕಂತೆ ಅಂತೇಳಿ. ನನ್ನ ಅತ್ತಿಗೆ ಅಲ್ವೋ, ಪ್ರೀತಿಯಲ್ಲಿ ಇದ್ದಾರೆಲ್ಲ, ವಿಶ್ವಾಸದಲ್ಲಿ ನಾನು ಕೊಟ್ಟುಬಿಟ್ಟೆ. ಕೊಟ್ಟು ಅವ್ರ ಹತ್ರ ಒಂದು 5-6 ದಿವಸದಲ್ಲಿ ಫೋನ್ ಮಾಡಿ ಕೇಳುವಾಗ ಫೋನ್ ತೆಗೆಯಲೇ ಇಲ್ಲ. ಕಡೆಗೆ ನಾನು ಸುಮ್ಮನೆ ಕೂತೆ, ಬಂದಾಗ ಏನಾದರೂ ಕಷ್ಟ ಉಂಟ ಏನಂತೇಳಿ. ಹಾಗೆ ಹೋಗ್ತಾ ಇರುವಾಗ 2-3 ತಿಂಗಳಾಯಿತು, ಕಡೆಗೆ 1 ಆಯಿತು, ಅಲ್ಲಿವರೆಗೆ ನಾನು ಮಾತಾಡಲಿಲ್ಲ. ಒಮ್ಮೆ ಹೋದೆ ನಾನು ನನ್ನ ತಮ್ಮ ಎಲ್ಲ ಹೋಗುವಾಗ ರೆಕಾರ್ಡ್ ಕೊಟ್ಟು ನಾವು ಸೀದಾ ಒಳ್ಳೆ ಪ್ಯಾಕ್ ಮಾಡಿ ಕೊಟ್ಟರು. ಅದನ್ನು ತಗೊಂಡು ಬಂದೆ ನಾನು ಮನೆ ಬಂದು ಬಿಚ್ಚಿ ನೋಡುವಾಗ ನನ್ನ ಜಾಗವನ್ನು ಅವರ ಹೆಸರಿನಲ್ಲಿ ರೆಕಾರ್ಡ್ ಮಾಡಿದ್ದಾರೆ, ಮಾಡಿಯಾಗಿದೆ. ನನಗೆ ನನ್ನ ಹಳೆ ರೆಕಾರ್ಡನ್ನು ಕೊಟ್ಟುಬಿಟ್ಟು ಅದರ ಒಳಗೆ ಅವರ ಹೊಸ ರೆಕಾರ್ಡನ್ನು ಇಟ್ಟು ಕೊಟ್ಟರು. ಇದನ್ನು ದೊಡ್ಡ ನನಗೆ ಘಾತಕ. ಎಸ್ ಸ್ಟೆಲ್ಲಾ ಅವರೇ, ಇನ್ನಷ್ಟು ನಾನು ನಿಮ್ಮ ಜೊತೆ ಮಾತನಾಡ್ತೀನಿ. ವೀಕ್ಷಕರೇ, ಇವತ್ತಿನ ದಿನಮಾನದಲ್ಲಿ ಹೆತ್ತ ಮಕ್ಕಳನ್ನು ನಂಬದೇ ಇರುವಂತಹ ಸ್ಥಿತಿಗೆ ವೃದ್ಧ ದಂಪತಿಗಳು ಬಂದಿದ್ದಾರೆ. ನಮ್ಮ ಸ್ಟುಡಿಯೋದಲ್ಲೂ ಕೂತಿದ್ದಾರೆ ವೃದ್ಧ ದಂಪತಿಗಳು. ತಾವು ಸಾಕಿದಂತಹ ಮಕ್ಕಳು, ತಾವು ಹೆತ್ತಂತಹ ಮಕ್ಕಳಿಂದಲೇ ವಂಚನೆಗೆ ಒಳಗಾಗಿ ಈ ಇಳಿ ವಯಸ್ಸಿನಲ್ಲಿ ಮನೆಯಿಂದ ಬೀದಿ ಪಾಲಾಗಿರುವಂತಹ ಹಲವಾರು ಪೋಷಕರ ನೋವಿನ ಕಥೆ ಇದೆ, ಅದ್ರ ಬಗ್ಗೆ ಚರ್ಚೆ ನಡೆಸ್ತೀವಿ. ಜೊತೆಗೆ ಶಾನ್ಭಾಗ್ ಅವರು ಹಲವಾರು ಇಂತಹ ಕೇಸ್ಗಳನ್ನು ಈಗಾಗಲೇ ಸಾಲ್ವ್ ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ, ಅದ್ರ ಬಗ್ಗೆ ಅವರೊಂದಿಗೆ ಮಾತನಾಡಿ. ಜೊತೆಗೆ ಈ ರೀತಿ ವೃದ್ಧರ ಹಕ್ಕುಗಳ ರಕ್ಷಣೆಗೆ ಇರುವಂತಹ ಕಾನೂನು ಯಾವುದು, ಈ ಬಗ್ಗೆ ಕೂಡ ಮಾಹಿತಿಯನ್ನ ನೀಡ್ತೀವಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.